ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ತುಂಬಾ ಈಸಿಯಾಗಿರುವ ರೆಸಿಪಿ ತೋರಿಸ್ಕೊಡ್ತೀನಿ. ಅದೇನಂದರೆ ಉದ್ದಿನ ವಡೆ. ಇದನ್ನು ಮನೆಯಲ್ಲಿ ನಾವು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಇಡ್ಲಿ ಮಾಡಿದಾಗ ವಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ವ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ನೆಕ್ಸ್ಟ್ ರೆಸಿಪಿ ಏನು ಮಾಡಿದ್ದೀನಿ ಅಂತ ನೋಡ್ಬೋದು ನೀವು. ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಇಲ್ಲಿ ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ, ಅದನ್ನು 4 ಅವರ್ ನೆನೆ ಹಾಕಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅಂದಾಜು 1/2 kg ಇದೆ. ಇವಾಗ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು 1/2 ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಉದ್ದಿನ ವಡೆ ಮಾಡೋಕ್ಕಾಗಲ್ಲ. ಈಗ ರುಬ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ದಪ್ಪ ಆಗಿದ್ರೆ ಸಾಕಾಗುತ್ತೆ, ಜಾಸ್ತಿ ಮಾತ್ರ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಯಾವತ್ತು. ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಕೊಬ್ಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ, ಅದನ್ನು ಕೂಡ ಸಣ್ಣಗೆ ಹೆಚ್ಕೋಬೇಕು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ 2 ಸ್ಪೂನ್ ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಒಂದು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರೋಕ್ಕೆ ಅಂತ. 2 ಅಥವಾ 2.5 ಸ್ಪೂನ್ ಹಾಕೋಬೋದು, ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ, ನಾನು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಒಂದು 5 ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು. ನಾವು ಕೇಕೆಲ್ಲ ಮಾಡುವಾಗ ಮಿಕ್ಸ್ ಮಾಡ್ಕೊತೀವಲ್ಲ, ಆ ಥರ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ವಡೆ ಮಾಡೋಕ್ಕೂ ಮುಂಚೆ ಕೈನ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ತಗೊಳ್ಳಿ, ಹೆಬ್ಬೆರಳಿಂದ ಒಂದು ಸ್ವಲ್ಪ ಮಿಡ್ಲಲ್ಲಿ ಹೋಲ್ ಮಾಡ್ಕೊಳ್ಳಿ. ಈಗ ಸ್ಲೋ ಆಗಿ ಎಣ್ಣೆಗೆ ಬಿಡಿ. ನಾನಿಲ್ಲಿ 2 ವಡೆ ಬಿಟ್ಕೊಂಡಿದ್ದೀನಿ, ಯಾಕಂದರೆ ಬಾಣಲೆ ಚಿಕ್ಕದಿರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಬಾಣಲೆ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಈಗ ಇದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿರೋ ಸಾಕು, ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ ಸಾಫ್ಟಾಗಿ ಆಗಿದೆ, ಹೊರಗಡೆ ಕ್ರಿಸ್ಪಿ ಆಗಿದೆ. ಈಗ ಉದ್ದಿನ ವಡೆ ರೆಡಿ ಆಗಿದೆ. ಇಡ್ಲಿ ಮಾಡಿದಾಗ ಉದ್ದಿನ ವಡೆ ಇದ್ದರೆ ಚೆನ್ನಾಗಿರುತ್ತಲ್ವ ತಿನ್ನಕ್ಕೆ. ನಿಮ್ಮ ಮನೇಲೂ ಇದೇ ರೀತಿ ಉದ್ದಿನ ವಡೆ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.